ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನ್ ಶ್ರುತಿ ನೀರಾಯ. ಟೈಮ್ಸ್ ಬಿಲಿಯನರ್ಗಳ ಪಟ್ಟಿಯ ಪ್ರಕಾರ ವಿಶ್ವದ ಎರಡನೇ ಶ್ರೀಮಂತ ಸ್ಥಾನಕ್ಕೆ ಸೆಪ್ಟೆಂಬರ್ 16ರಂದು ಗೌತಮ್ ಅದಾನಿ ತಲುಪಿದ್ರು. ಆದ್ರೆ ಅಲ್ಪ ಸಮಯದಲ್ಲಿಯೇ ಮೂರನೇ ಸ್ಥಾನಕ್ಕೆ ಇಳಿದ್ರು. ಇದರ ಆಚೆಗೆ ಈಗಲೂ ಬ್ಲೂಬರ್ಗ್ ಬಿಲಿಯನರ್ಗಳ ಸೂಚ್ಯಂಕದಲ್ಲಿ ಅದಾನಿ ಎರಡನೇ ಸ್ಥಾನದಲ್ಲೇ ಇದ್ದಾರೆ. ಶ್ರೀಮಂತಿಕೆಯಲ್ಲಿ ಇಂತಹದ್ದೊಂದು ಎತ್ತರಕ್ಕೆ ತಲುಪಿದ ಏಕೈಕ ಭಾರತೀಯ ಎನ್ನುವ ಹೆಗ್ಗಳಿಕೆ ಗೌತಮ್ ಅದಾನಿಗೆ ಸಲ್ಲುತ್ತೆ. ಕಾಲೇಜ್ ಡ್ರಾಪ್ ಔಟ್ ಆದ ಗೌತಮ್ ಅದಾನಿ ವಿಶ್ವದ ಕುಬೇರನಾಗಿ ಬೆಳೆದು ಬಂದ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಗೌತಮ್ ಅದಾನಿ ಅವರ ಸಂಪತ್ತಿನ ತ್ವರಿತ ಬೆಳವಣಿಗೆಯನ್ನ ನೋಡಿದ್ರೆ ಎಂಥವರಿಗೂ ಸಹ ಬೆರಗು ಮೂಡುತ್ತೆ. ಫೋರ್ಬ್ಸ್ ರಿಯಲ್ ಟೈಮ್ ಬಿಲಿಯನರ್ಗಳ ಪಟ್ಟಿಯ ಪ್ರಕಾರ ವಿಶ್ವದ ಎರಡನೇ ಶ್ರೀಮಂತ ಸ್ಥಾನಕ್ಕೆ ಸೆಪ್ಟೆಂಬರ್ 16ರಂದು ಗೌತಮ್ ಅದಾನಿ ತಲುಪಿದ್ರು. ಆದರೆ ಅಲ್ಪ ಸಮಯದಲ್ಲಿಯೇ ಮೂರನೇ ಸ್ಥಾನಕ್ಕೆ ಇಳಿದ್ರು. ಅದಾಗ್ಯೂ ಅವರು ಯಾವಾಗ ಬೇಕಾದ್ರೂ ಮತ್ತೆ ಎರಡನೇ ಸ್ಥಾನಕ್ಕೆ ತಲುಪಬಹುದು. ಈಗ ಎರಡನೇ ಸ್ಥಾನದಲ್ಲಿರುವ ಫ್ರಾನ್ಸ್ನ ಉದ್ಯಮಿ ಬರ್ನಾರ್ಡ್ ಅರ್ನಾಲ್ಟ್ ಹಾಗೂ ಅದಾನಿ ಸಂಪತ್ತಿನ ನಡುವೆ ಇರುವ ಕೇವಲ 100 ಕೋಟಿ ರೂಪಾಯಿಗಳ ಅಂತರವಷ್ಟೇ. ಇದರಾಚೆಗೆ ಈಗಲೂ ಬ್ಲೂಬರ್ಗ್ ಬಿಲಿಯನರ್ಗಳ ಸೂಚ್ಯಂಕದಲ್ಲಿ ಅದಾನಿ ಎರಡನೇ ಸ್ಥಾನದಲ್ಲಿಯೇ ಇದ್ದಾರೆ. ಶ್ರೀಮಂತಿಕೆಯಲ್ಲಿ ಇಂತಹದೊಂದು ಎತ್ತರಕ್ಕೆ ತಲುಪಿದ ಏಕೈಕ ಭಾರತೀಯ ಎನ್ನುವ ಹೆಗ್ಗಳಿಕೆ ಗೌತಮ್ ಅದಾನಿ ಅವರಿಗೆ ಸಲ್ಲುತ್ತೆ. ಮುಕೇಶ್ ಅಂಬಾನಿ ಗೌತಮ್ ಅದಾನಿ ನಡುವಿನ ವ್ಯಾಪಾರ ಸ್ಪರ್ಧೆ ಮೊದಲಿನಿಂದಲೂ ಇದ್ದಿದ್ದು ಈಗ ಈ ಒಂದು ರೇಸ್ನಲ್ಲಿ ಅಂಬಾನಿಯನ್ನ ಅದಾನಿ ಹಿಂದಿಕ್ಕಿದ್ದಾರೆ. 2011ರ ಮೇ ತಿಂಗಳಲ್ಲಿ ಮುಕೇಶ್ ಅಂಬಾನಿ 76.5 ಶತಕೋಟಿ ಲೆಕ್ಕದಲ್ಲಿ ಸುಮಾರು 5.73 ಲಕ್ಷ ಸಂಪತ್ತನ್ನ ಹೊಂದಿದ್ರೆ ಅವರ ಕೆಳಗಿನ ಸ್ಥಾನದಲ್ಲಿದ್ದ ಅದಾನಿ 66.5 ಶತಕೋಟಿ ಡಾಲರ್ ಸಂಪತ್ತನ್ನ ಹೊಂದಿದ್ರು. ಗೌತಮ್ ಸಂಪತ್ತು ವರ್ಷದಲ್ಲಿಯೇ ದುಪ್ಪಟ್ಟಿಗೂ ಅಧಿಕ ಮಟ್ಟದಲ್ಲಿದ್ದು 152.2 ಶತಕೋಟಿ ಡಾಲರ್ಗೆ ಏರಿದೆ. 12.2 ಲಕ್ಷ ಕೋಟಿ ರೂಪಾಯಿಯಷ್ಟು ಏರಿದೆ. ಅಂಬಾನಿ ಸಂಪತ್ತು ಅಲ್ಪ ಮಟ್ಟದಲ್ಲಿ ಜಿಗಿದಿದ್ದು 7.31 ಲಕ್ಷ ಕೋಟಿ ರೂಪಾಯಿಯಷ್ಟಿದೆ. ಅದಾನಿ ಎಂಟರ್ಪ್ರೈಸಸ್ನ ಷೇರುಗಳು ವರ್ಷದಲ್ಲಿ 146.29 ರಿಟರ್ನ್ಸ್ ನೀಡಿವೆ. ಅದಾನಿ ಪವರ್ ಷೇರುಗಳು 293.46, ಅದಾನಿ ಟೋಟಲ್ ಗ್ಯಾಸ್ ಷೇರುಗಳು 146.04, ಅದಾನಿ ವಿಲ್ಮರ್ ಷೇರುಗಳು 213.89ರಷ್ಟು ಲಾಭವನ್ನ ದಾಖಲಿಸಿವೆ. ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದವರು ಆ ಕಂಪನಿಯ ಮಾಲೀಕರಂತೆಯೇ ಶ್ರೀಮಂತರಾಗಿದ್ದಾರೆ. ಆದ್ರೆ ಷೇರು ಮಾರುಕಟ್ಟೆಯ ನಡೆಗಳನ್ನ ಊಹಿಸುವುದು ಸುಲಭವಲ್ಲ. ಇತ್ತ ಕಳೆದ ಶುಕ್ರವಾರದ ಹೊತ್ತಿಗೆ ಅದಾನಿ ಸಮೂಹವು ಮಾರುಕಟ್ಟೆಯ ಬಂಡವಾಳ ಮೌಲ್ಯದ ದೃಷ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೇರಿದ್ದು 22.25 ಲಕ್ಷ ಕೋಟಿ ರೂಪಾಯಿ ಬಂಡವಾಳವನ್ನ ಹೊಂದಿದೆ. ಅದಾನಿ ತ್ವರಿತ ವೇಗದ ಪರಿಣಾಮ ನಂಬರ್ 2ನೇ ಸ್ಥಾನಕ್ಕೆ ಟಾಟಾ ಸಮೂಹ, 3ನೇ ಸ್ಥಾನಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಕುಸಿದಿದೆ. ಅದಾನಿ ಗ್ರೂಪ್ಗಳ ತ್ವರಿತ ಬೆಳವಣಿಗೆಯ ಬಗೆಗೆ ಅನುಮಾನ ಹಾಗೂ ಕುತೂಹಲ ಜನಸಾಮಾನ್ಯರಿಗಷ್ಟೇ ಅಲ್ಲ, ರೇಟಿಂಗ್ ಏಜೆನ್ಸಿಗಳಿಗೂ ಇದೆ. ಫಿಚ್ ಕಂಪನಿಯ ಕ್ರೆಡಿಟ್ಸ್ ಸೈಟ್ ಅನುಮಾನ ಹುಟ್ಟಿಸುವಂತಹ ವ್ಯಾಖ್ಯಾನವನ್ನ ಇತ್ತೀಚೆಗೆ ಮಾಡಿತ್ತು. ಅದಾನಿ ಕಂಪನಿಗಳು ನಿರ್ದಿಷ್ಟ ಮಿತಿಗಿಂತಲೂ ಹೆಚ್ಚಿನ ಸಾಲವನ್ನ ಹೊಂದಿದೆ ಎನ್ನುವ ವರದಿ ಮೂಲಕ ಹೂಡಿಕೆದಾರರನ್ನ ಎಚ್ಚರಿಸಿತ್ತು. ಆಮೇಲೆ ಎಂಥ ಚೋದ್ಯವೋ ತನ್ನ ಲೆಕ್ಕಾಚಾರದಲ್ಲಿ ತಪ್ಪಾಗಿದೆ ಅಂತ ಹೇಳಿಕೊಂಡಿತ್ತು. ಗುಜರಾತ್ ರಾಜ್ಯದ ಅಹಮದಾಬಾದ್ನ ಜೈನ್ ಕುಟುಂಬದಲ್ಲಿ ಜನಿಸಿದ ಗೌತಮ್ ಅದಾನಿ ಅವರಿಗೆ ಉದ್ಯಮ ಹೊಸತಲ್ಲ. ಅವರ ತಂದೆ ಟೆಕ್ಸ್ಟೈಲ್ ವ್ಯಾಪಾರಿ. ಶೈಕ್ಷಣಿಕ ಓದು ತನಗಲ್ಲ ಅಂತ ಪದವಿಗೆ ಪ್ರವೇಶ ಪಡೆದಾಗ ಅವರಿಗೆ ಅನಿಸಿತ್ತು. ಹೀಗಾಗಿ ಕಾಲೇಜನ್ನ ಅರ್ಧದಲ್ಲೇ ತೊರೆದ ಅವರು 1978ರಲ್ಲಿ ಮುಂಬೈಗೆ ಬಂದ್ರು. ಆಗ ಅವರ ಬಳಿ ಇದ್ದದ್ದು 100 ರೂಪಾಯಿಗಳು ಮಾತ್ರ. ವಜ್ರಗಳನ್ನ ವಿಂಗಡಿಸುವ ಕೆಲಸವನ್ನ ಮೊದಲಿಗೆ ಮಾಡಿದ್ರು. 2008ರಲ್ಲಿ ಮೊದಲ ಸಲ ಬಿಲಿಯನೇರ್ ಆಗಿ ಅವರನ್ನ ಗುರುತಿಸಲಾಯಿತು. ಆಮೇಲೆ ಅವರು ತಿರುಗಿ ನೋಡಿಯೇ ಇಲ್ಲ. ಬಿಲ್ಗೇಟ್ಸ್, ವಾರನ್ ಬಫೆಟ್, ಅಜಿಮ್ ಪ್ರೇಮ್ಜಿ, ಟಾಟಾ ಅವರಂತಹ ಉದ್ಯಮಗಳು ತಮ್ಮ ಔದಾರ್ಯದ ಮೂಲಕ ಸಮಾಜಕ್ಕೆ ಪರಿಚಿತರಾದ್ರು.
ಈ ನಿಟ್ಟಿನಲ್ಲಿ ಅದಾನಿಯಿಂದಲೂ ಸಮಾಜ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಗೌತಮ್ ಅದಾನಿಯವರು ವಿಶ್ವದ ಕುಬೇರನಾಗಿ ಹೇಗೆ ಎಂಟ್ರಿ ಕೊಟ್ರು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯಾತೀತತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯಾತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.